ಬಾಲಿವುಡ್ನ ಹಿರಿಯ ನಟ ದಿಲೀಪ್ ಕುಮಾರ್ ಇಹಲೋಕ ತ್ಯಜಿಸಿದ್ರು. 94ನೇ ವಯಸ್ಸಿನ ಅವರು ಕೆಲ ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಚಿಕಿತ್ಸೆ ಫಲಿಸದೆ ವಿಧಿವಶರಾದರು. ಮುಂಬೈನ ಪಿಡಿ ಹಿಂದುಜಾ ಆಸ್ಪತ್ರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು. ದೇವದಾಸ್, ನಯಾದೌರ್, ಮುಗಲ್ ಇ ಅಜಾಮ್, ಸೌದಾಗರ್, ಗಂಗಾ ಜಮುನಾ ಸೇರಿದಂತೆ 65ಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದು 1944ರಲ್ಲಿ ಮೊದಲ ಬಾರಿಗೆ ಜ್ವಾರ್ ಭಾಟ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. 1998ರಲ್ಲಿ ತೆರೆಗೆ ಬಂದ ಕಿಲಾ ದಿಲೀಪ್ ಕುಮಾರ್ ಅವರ ವೃತ್ತಿ ಜೀವನದ ಕೊನೆಯ ಚಿತ್ರ. ಸಂಗ್ರಹಿಸಿದವರು ಬಿಜಿ. ನಾನು ಕಿರಣ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.